ಬಿ ಆರ್ ಹಿಲ್ಸು ಸ್ಟ್ರೆಚ್ಚು 6 ಗಂಟೆಗೆ ಮಾಡ್ತಾ ಇದ್ದೀವಿ. ದಿಸ್ ಇಸ್ ಟೋಟಲಿ ಇಲ್ಲೀಗಲ್ಲು. ಯಾವನ್ನು ಮಾಡೇ ಇಲ್ಲ ಅಂದ್ಕೊಳ್ಳಿ ಬೈಕಲ್ಲಿ. ಫೋಟೋ ವ್ಲಾಗರ್ಸ್ ಆಗಿರ್ಬೋದು, ಒಂದು ಯೂಟ್ಯೂಬರ್ ಆಗಿರ್ಬೋದು, ಯಾರೂ ಮಾಡಿಲ್ಲ. ಓಹೋ, ಎಲ್ಲರೂ ಚೆನ್ನಾಗಿರಿ. ವಿಡಿಯೋ ಕ್ಲಿಕ್ ಮಾಡಿ ನೋಡಿರೋರು ಎಲ್ಲರೂ ಚೆನ್ನಾಗಿರ್ಬೇಕು ನನಗೆ. ಸೊ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ. ಇವಾಗಿನ ವಿಡಿಯೋನ ಸ್ಪೆಷಾಲಿಟಿ ಏನಂದರೆ, ಬಿ ಆರ್ ಹಿಲ್ಸು ಸ್ಟ್ರೆಚ್ಚು 6 ಗಂಟೆಗೆ ಮಾಡ್ತಾ ಇದ್ದೀವಿ. ದಿಸ್ ಇಸ್ ಟೋಟಲಿ ಇಲ್ಲೀಗಲ್ಲು. ಬಟ್ ಇವತ್ತೊಂದು ದಿವಸಕ್ಕೆ ಲೀಗಲ್ಲು, ಯಾಕಂದರೆ ನಮಗೆ ಆ ಕಡೆ ರೋಡ್ ಬ್ಲಾಕ್ ಆಗಿರೋದ್ರಿಂದ, ತುಂಬ ಮಳೆ ಬಂದು ನೀರೆಲ್ಲ ಜರಿ ಹರಿಯುತ್ತಿರೋದ್ರಿಂದ ಅಲ್ಲಿ ನಮಗೆ ರೋಡ್ ಬ್ಲಾಕ್ ಆಗಿದೆ. ಒಂದು ಕೆ ಎಸ್ ಆರ್ ಟಿ ಸಿ ಬಸ್ಸೇ ಬಂದಿಲ್ಲ, ಅದರಲ್ಲಿ ಟ್ರೈಬಲ್ಸ್ ಇದ್ದರು. ಸೊ ಅವರು ಇನ್ನೂ ಸ್ವಲ್ಪ ಹೊತ್ತು, ಒಂದು 10 ಗಂಟೆ 11 ಗಂಟೆವರೆಗೂ ಇದ್ದು ಆಮೇಲೆ ಪಾಸ್ ಆಗ್ತಾರಂತೆ ನೀರು ಕಡಿಮೆ ಆದಮೇಲೆ. ಸೊ ಹಾಗಾಗಿ ಇವತ್ತೊಂದೇ ಒಂದು ದಿವಸ ನಮಗೆ ಪರ್ಮಿಷನ್ ಇರೋದು. 6 ಗಂಟೆ ಮೇಲೆ ನಾವು ಬಿ ಆರ್ ಇಲ್ಲಿ ಸ್ಟ್ರೆಚ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಇಸ್ ಯಾವನ್ನು ಮಾಡೇ ಇಲ್ಲ ಅಂದ್ಕೊಳ್ಳಿ ಬೈಕಲ್ಲಿ. ಅಂದರೆ ಮಾಡಿರ್ಬೋದು ಊರವರು ಅವರೆಲ್ಲ, ಬಟ್ ಮೋಟೋ ವ್ಲಾಗರ್ಸ್ ಆಗಿರ್ಬೋದು, ಒಂದು ಯೂಟ್ಯೂಬರ್ ಆಗಿರ್ಬೋದು, ಯಾರೂ ಮಾಡಿಲ್ಲ. ಆ್ಯಕ್ಚುಲಿ ಏನು ಸೈಟಿಂಗ್ ಆಗಲ್ಲ. ನೀವು ಅಷ್ಟು ಕುತೂಹಲದಿಂದ ಎಲ್ಲ ನೋಡಬೇಡಿ, ಬಟ್ ಏನೋ ಒಂಥರ ಚೆನ್ನಾಗಿರುತ್ತೆ ನನ್ನ ಪ್ರಕಾರ ಎಕ್ಸ್ಪೀರಿಯನ್ಸ್. ಸಿಗ್ನಲ್ ಬಂತು ಅಂದರೆ ನಮ್ಮ ಸುಶೀನ್ ಬೈಗೆ ಫೋನ್ ಮಾಡೋಕೆ ಹೇಳ್ಬೋದು. ಹಾಂ ಬಂತು, ಫೋನ್ ಮಾಡಿ, ಫೋನ್ ಫೋನ್ ಮಾಡಿ, ಫೋನ್ ಫೋನ್ ಮಾಡಿ, ಫೋನ್ 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 ಮಾಡಿ. ಇದು ಮಂಜು ಆಚಾರ್ಯ ಅವರು ಹಿಡ್ದಿರೋ ಪಿಕ್, ಇದು ಆನೆದು, ತುಂಬ ಚೆನ್ನಾಗಿದೆ, ಅದಕ್ಕೆ ನಾನು ವಾಲ್ ಪೇಪರ್ ಹಾಕ್ಕೊಂಡಿದ್ದೀನಿ. ಓ ಬಂತು ಬಂತು ಫೋನು, ಬಂತು ಬಂತು. ಹಲೋ ಹಲೋ ಹಲೋ, ಕೇಳಿಸಿದೆ ಬೈ? ಕೇಳ್ತಾ ಇದೆ. ಏನ್ ಸೈಟಿಂಗ್ ಎಕ್ಸ್ಪೆಕ್ಟ್ ಮಾಡ್ಬೋದು ಇವಾಗ ನಾವು? ಸೈಟಿಂಗ್ ಬಿಡಿ ನೋಡಿ, ಯಾರನ್ನ ಬೈಕರ್ ಮಾಡಿದಾರ 6 o'clock ಮೇಲೆ? ಯಾವನು ಮಾಡಿಲ್ಲ. ಇವತ್ತು ನಮಗೆ ಸ್ಪೆಷಲ್ ಪರ್ಮಿಷನ್ ಅಲ್ಲಿ ಜರಿ ಬ್ಲಾಕ್ ಆಗಿರೋದ್ರಿಂದ. ಹೌದು ನೋಡಿ, ನಮ್ಗೆ ಸೈಟಿಂಗ್ ಸಿಗದೆ ಇದ್ರು ದೇವ್ರು ಏನೋ ಒಂದು ಗಿಫ್ಟ್ ಕೊಟ್ರು, ಹೋಗ್ರಿ ಇದಾದ್ರೂ ಎಂಜಾಯ್ ಮಾಡಿ ಅಂತ. ಬಟ್ ಅಲ್ಲಿ 5 minutes ಗಾರ್ ಸೈಟಿಂಗ್ ಆಯ್ತು, ತುಂಬಾ ಚೆನ್ನಾಗಾಯ್ತು. ಅದನ್ನು ಅಡಾಪ್ಟ್ ಆಗ್ಬಿಡ್ತು ಟಕ್ ಅನ್ಬಿಟ್ಟು. ಅದು ಒಂದೇ ಒಂದ್ ಸ್ಟೇರ್ಸ್ ನೋಡ್ತಿಂಗ ಏನು ಅಂತ, ಆಮೇಲೆ ಎಲ್ಲ ಏ ಯಾರ ನಮ್ಮ ಹುಡುಗರೇ ಅನ್ಕೊಂಡು ಸುಮ್ನೆ ಆಗ್ಬಿಡ್ತು. ನಮ್ಮ ಹುಡುಗರೇ ಏನ್ ಹೇಳಿ, ಅದೇ ಊರವ್ರಾಗಿದ್ರೆ ಇಳ್ದುಬಿಟ್ಟು ಸೆಲ್ಫಿ ತಗೊಂಡು ಚಿತಲ್ ಪತಲ್ ಮಾಡಿರೋ ಮಾಡ್ಕೊಂಡು. ಸೈಟಿಂಗ್ ಎಕ್ಸ್ಪೆಕ್ಟೇಷನ್ ಇದೆಯಾ? ನನಗೆ ಆನೆ ಇದೆ ಬೈ. ಆನೆನಾ? ಆನೆ ಮತ್ತೆ ಕಾರ್ ಎಕ್ಸ್ಪೆಕ್ಟೇಷನ್ ಇದೆ ಮತ್ತೆ. ಹೌದಾ? ಮತ್ತೆ ಸ್ನೇಹಿತರೆ, ನೀವು ಅಲ್ಲೇ ನೋಡ್ತಾ ಇದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಅದೇ ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟ, ಸಾರಿ ಟೆಂಪಲ್. ಲೆಫ್ಟ್ ಅಲ್ಲಿ ಏನು ಗೋಪುರ ಆಫ್ ಆಯ್ತಾ? ಮೆಮೊರಿ ಆಗೋಯ್ತು. ಓಹೋ ಏನ್ರಿ ಅಷ್ಟೊಂದು ರೆಕಾರ್ಡ್? ಐ ಬನ್ನಿ ಬೈ, ಹಂಗೆ ಜಾಲಿಯಾಗಿ ನಂದ್ರಲ್ಲ ಮಾತಾಡಿ. ಹಾಂ, ಇವ್ರು ಏನು ಹೇಳಿ, ಇವರು ನಮ್ಗೇನೆ ಫ್ಲ್ಯಾಶರ್ ಬಿಡ್ತಾವ. ಮೊದಲೇ ಕತ್ಲೆ ಆಗಿದೆ. ಸುಮ್ಮನೆ ಟೆಸ್ಟ್ ಮಾಡ್ದೆ ಅವ್ನ ಗಾಡಿ ಅಲ್ಲಿ ವರ್ಕ್ ಆಗ್ತಾ ಇದೆಯಾ ಅಲ್ವಾ ಅಂತ. ಅಯ್ಯೋ ಲೆಫ್ಟ್ ವ್ಯೂ ನೋಡಿ ಬೈ, ಬೈ ಬೈ ಲೆಫ್ಟ್. ಏನಲ್ಲ ಈ ಟೈಮಲ್ಲಿ ನಾವು ಬಂದೇ ಇಲ್ಲ ಬೈ, ಬಂದಿದ್ರು ಕಾರಲ್ಲಿ ಒಂದೇ ಒಂದ್ಸರಿ ಬಂದಿದ್ದು ಅವತ್ತು. ಏನ್ ಹೇಳಿ, ಕಟ್ಟಾಯ್ತು ಕಟ್ಟಾಯ್ತು ಸ್ನೇಹಿತರೆ. ಜಿಯೋ ಸಿಗ್ನಲ್ಲು ನಮ್ದು, ಎಲ್ ಇ ಡಿ ಹಾಕೊಂಡು ಮುಂದೆ ಹೋಗ್ತೀವಿ. ಏನಾಗಿದೆ ಇಲ್ಲಿ? ಬಿದೋಗ್ಬಿಟ್ಟಿದ್ಯಾ? ಓ ಬಿದೋಗ್ಬಿಟ್ಟ ಅವ್ರ ಗುರು. ಹೋಗ್ಬೋದಾ? ಏನು ಹೇಳಿ ಇವರು, ಬಂದು ಅವಾಕೊಂಬಿಟ್ಟವ್ರೆ ಪಾಪ.
ಏನೋ ಕಾರ್ ಬರ್ತಾ ಇದೆ ಗುರು. ಏನು ಸೈಟಿಂಗ್ ಆದರೆ ಇದ್ರೂ ಪರವಾಗಿಲ್ಲ, ಇಲ್ಲಿ ಓಡಿಸ್ತಾ ಇರೋದೇ ಪುಣ್ಯ. ನಾರು ಗಂಟೆಗೆ ಏನು ಹೇಳಿ, ಆ ಫೀಲಿಂಗೇ ಬೇರೆ. ನನಗೆ ಗೊತ್ತಿಲ್ಲ ನಿಮಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆಯಾ ಇಲ್ವಾ ವಿಡಿಯೋ ನೋಡಿಕೊಂಡು ಅಂತ. ನನಗಂತೂ ಭಾರಿ ಎಕ್ಸ್ಪೀರಿಯನ್ಸ್ ಅಂದ್ಕೊಳ್ಳಿ. ಹೆಂಗಿದೆ ಅಲ್ಲ ಇದು, ಅಪ್ಪ ಆಯ್ತಾನೆ ಇಲ್ಲ ಗುರು, ಸ್ಟ್ರೆಚ್ಚೇ ಕಂಪ್ಲೀಟ್ ಆಗ್ತಲ್ಲ. ಅಯ್ಯೋ ಹೆಂಗಿದೆ ನೋಡಿ ಗೈಸ್, ವಾ ಏನ್ರಪ್ಪ. 6 o'clock ಮೇಲೆ BRA ಸ್ಟ್ರೆಚ್ ಅಲ್ಲಿ ಬಂದಿದ್ದೀರಾ ಅಪ್ಪ? ಅಯ್ಯೋ ಹೆಂಗಿದೆ ಗೊತ್ತಾ, ಏನಪ್ಪ ಇದು ಸೌಭಾಗ್ಯ. ಬಂಪರ್ ಆಫರ್ ಇವತ್ತು, ಸೈಟಿಂಗ್ ಆಗದೆ ಇದ್ರು ಹೆಂಗಿದೆ ಗೊತ್ತಾ ಎಕ್ಸ್ಪೀರಿಯನ್ಸು. ಸ್ಟ್ರೆಚ್ಚು ಅನ್ಕಂಪೇರಬಲ್ ಗುರುಜಿ. ಓಹೋ ಲೈಟಿಂಗ್ ಬೇರೆ ನೋಡಿ ಹೆಂಗೆ ಬಂತದ್ದು ಸೈಕು. ಏನು ಹೇಳಿ, ಮಳೆ ಇಲ್ಲ ಅಂದ್ರೆ ಹೆಂಗಿದೆ ಅಲ್ವಾ ಕ್ಲೌಡು. ಅಯ್ಯೋ ಚಿತಲ್ಪದಲ್ಲ ಏನಿಲ್ಲ, ಇವಾಗ ಒಂದು ಫೀಮೇಲ್ ಬಿಟ್ಟು ಕಪ್ಸು ಹಿಂಗೆ ನಮ್ಮ ಜೊತೆ ಹಿಂಗೆ ಬಂದರೆ ಹೆಂಗಿರತ್ತಲ್ಲ. ಸೂಪರ್ ಆಗಿರತ್ತೆ ಅದಕ್ಕೂ ಊಟಕ್ಕೆ. ಹಾಂ ಏನು ಹೇಳಿ, ನಂದು ಫುಲ್ ಮೀಲ್ಸ್ ಅದು 5 ದಿವಸಕ್ಕೆ ತಿನ್ಕೊಂಬಿಡತ್ತೆ. ಓ ಅಣ್ಣಂದು 5 ದಿವಸ ತಿನ್ಕೊಬೋದು ಅಂತ. ಏನಲ್ಲ ಅಪ್ಪ, ಆ ಕಡೆ ಈ ಕಡೆ ಕಾಣಿಸ್ತಾನೆ ಇಲ್ಲ ಕತ್ಲೆಗೆ. ಚಿತಾಲ್ ಪತಾಲ್ ಗುರು, ನಿಂತ್ಕೊಂಡೇ ಓಡಿಸೋದ್ರಲ್ಲಿ ಮಜಾನೇ ಬೇರೆ. ಓ ಮೈ ಗಾಡ್ ವ್ಯೂ ನೋಡಿ ಗೈಸ್ ಇಲ್ಲಿ. ಓಹೋ ಎಂಥ ವ್ಯೂ ಅಲ್ಲ, ಮೈ ಗಾಡ್. ಕುತ್ಕೊಳ್ಳೋಣ, ಬಸ್ಸ ಅಲ್ಲ ಅಲ್ಲ ಅಯ್ಯೋ ಎಂಥ ವ್ಯೂ ಹೇಳಿ, ಚಿತ್ತಾಲ್ ಪತಾಲ್ ವ್ಯೂ. ಅಷ್ಟೇ ಇನ್ನೇನು ಮುಗೀತು, ಇನ್ನೊಂದು 500 meters ಇರತ್ತೆ ಚೆಕ್ ಪೋಸ್ಟ್ಗೆ. ಸಾರಿ ಫ್ರೆಂಡ್ಸ್, ಈ ವಿಡಿಯೋ ಅಷ್ಟೊಂದು ಎಕ್ಸೈಟಿಂಗ್ ಆಗಿಲ್ಲ ನಿಮಗೆ ಅಂತ ಅನ್ಕೊತೀನಿ. ಇದೆಲ್ಲ ನನ್ನ ಮೆಮೊರೀಸ್ಗೆ ಪೋಸ್ಟ್ ಮಾಡ್ಕೊತೀನಿ. ಚೆನ್ನಾಗಿಲ್ಲ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಅಂತ ಹೇಳ್ತಾ ಇವಾಗಲೇ ಎಂಡ್ ಮಾಡಲ್ಲ, ಕೊನೆವರೆಗೂ ಓಡಿಸ್ತೀನಿ ವಿಡಿಯೋನ. ಏನು ಹೇಳಿ, ಹೆಂಗಿದೆ ನೋಡಿ ರೋಡು, ಕಾಣಿಸ್ತಾ ಇದೆಯಾ ರೋಡು? ಹಾಂ ಅಪ್ಪ, ಓಕೆ ಸ್ನೇಹಿತರೆ, ಇನ್ನೇನು ಚೆಕ್ ಪೋಸ್ಟ್ ಬಂತು, ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಏನು ಅಷ್ಟೊಂದು ಫನ್ ಆಗಿಲ್ಲ, ವ್ಲಾಗು ತುಂಬ ಶಾರ್ಟ್ ಆಗಿತ್ತು ಅಂದರೆ ಬೇಜಾರು ಮಾಡ್ಕೊಂಡ್ಬಿಡಿ. ಇದೆಲ್ಲ ಒಂದು ಸ್ಮಾಲ್ ಮೆಮೊರಿ ಅಷ್ಟೇ. ಈ ಟೈಮಲ್ಲಿ ಇಲ್ಲೆಲ್ಲ ಓಡಿಸ್ದೆ ಇವಾಗ ಹಂಗೆ ಅನಿಸ್ತಾ ಇತ್ತು ಹಿಂಗೆ ಅನಿಸ್ತಾ ಇತ್ತು ಅಂತ ನನ್ನ ಮರಿ ಮೊಮ್ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲ ತೋರಿಸ್ಬೋದು ಅಂತ ಯೂಟ್ಯೂಬಲ್ಲಿ ಹಾಕ್ತಾಯಿದ್ದೀನಿ. ಥ್ಯಾಂಕ್ ಯು ಎಲ್ಲರೂ ಇಷ್ಟೊತ್ತು ಈ ವಿಡಿಯೋವರೆಗೂ ಇಲ್ಲಿ ಎಂಡೋರ್ಗೂ ಈ ವಿಡಿಯೋ ನೋಡಿದ್ದೀರಾ ಅಂದರೆ ನೀವು ರಿಯಲಿ ಗ್ರೇಟ್, ನೀವೇ ರಿಯಲ್ ಸಬ್ಸ್ಕ್ರೈಬರ್ಸ್. ನನಗೆ ಫಸ್ಟೇ ಓಪನ್ ಮಾಡಿದ ತಕ್ಷಣ ಟಕ 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 ಅಂತ ಸ್ಕಿಪ್ ಮಾಡಿಕೊಂಡು ಎಂಡೋರ್ಗೂ ಬಂದಿರೋರಿಗೆ ಏನು ಹೇಳೋಕ್ಕಾಗಲ್ಲ. ನೀವು ಚೆನ್ನಾಗಿರಿ, ಎಲ್ಲರೂ ಚೆನ್ನಾಗಿರಿ. ವಿಡಿಯೋ ಕ್ಲಿಕ್ ಮಾಡಿ ನೋಡಿರೋರು ಎಲ್ಲರೂ ಚೆನ್ನಾಗಿರ್ಬೇಕು. ನನಗೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಪಳ ಪಳ ಅಂತ ಯಾವಾಗಲೂ ಬರ್ತಾ ಇರಲಿ,
ನಿಮ್ಮ ಮನೆಯಲ್ಲಿರೋರಿಗೆಲ್ಲ ಆರೋಗ್ಯ ಅಂತಸ್ತು ಎಲ್ಲ ಚೆನ್ನಾಗಿರಲಿ ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಗೌತಮ್ ನಾಯ್ಡು ಸೈನಿಂಗ್ ಆಫ್ ಫ್ರಮ್ ಜಿ ಎನ್ ಟಾಕೀಸ್. ಗುಡ್ ಬಾಯ್ ಸ್ನೇಹಿತರೆ, ಗುಡ್ ಬಾಯ್ ರೈಟ್ ಜರ್. ಓಕೆ ಫ್ರೆಂಡ್, ಬಾಯ್.